ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಾನಿಷ್ಟು ವರ್ಷ ನಂದೇ ಲೋಕದಲ್ಲಿ ನನಗಿಷ್ಟ ಬಂದ ಹಾಗಿದ್ದೆ. ಹೆಂಗಸರು ಕಂಡ್ರೆ ದ್ವೇಷ ಯಾಕೆ ಅಂತ ನಿನಗೂ ಗೊತ್ತು. ಆದರೆ ಇತ್ತೀಚೆಗೆ ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ಆದರೆ ನನ್ನಲ್ಲಿ ಇಷ್ಟು ವರ್ಷಗಳು ಇಲ್ಲದೇ ಇದ್ದಿದ್ದ ಫೀಲಿಂಗ್ಸ್ನ ತಂದವಳವಳು, ಹೆಂಗಸರ ಮೇಲಿದ್ದಿದ್ದ ದ್ವೇಷನ ಸ್ವಲ್ಪ ಕರಗಿಸ್ದವಳವಳು. ಈಗ ಅವಳ ಮೇಲೆ ಪ್ರೀತಿ ಹುಟ್ಟಿದೆ, ಅವಳು ನನಗೆ ಬೇಕು ಅನ್ನಿಸ್ತಾ ಇದೆ. ಜೊತೆಗೆ ನಾನು ನನ್ನ ತಂದೆನ ನನ್ನನ್ನು ಬಿಟ್ಟರೆ ನಂಬೋದು ನಿನ್ನನ್ನು ಮಾತ್ರ. ಅದಕ್ಕೆ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಅವಳು ನನಗೆ ಸಿಗೋ ಥರ ಆಶೀರ್ವಾದ ಮಾಡು. ಅವಳು ನನಗೆ ಸಿಗ್ತಾಳಲ್ವಾ? ನೋ, ಹೀಗಾಗಕ್ಕೆ ನಾನು ಬಿಡಲ್ಲ. ದೇವ್ಯಾ ನೀ ನನಗೆ ಬೇಕು, ನನಗೆ ಸಿಕ್ಕೇ ಸಿಗ್ತಾಳೆ. ನೀನು ಆಶೀರ್ವಾದ ಮಾಡಿಲ್ಲ ಅಂದರೆ ನನಗೇನಾಗಬೇಕಾಗಿಲ್ಲ. ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ, ಪಡ್ಕೊಂಡೆ ಪಡ್ಕೋತೀನಿ. ಬೇಕಾಗಿಲ್ಲ ನೀನು, ನಿನ್ನ ಆಶೀರ್ವಾದ ಯಾವುದು ನನಗೆ ಬೇಕಾಗಿಲ್ಲ. ಚಾಲೆಂಜ್ ಮಾಡ್ತೀನಿ, ದೇವಿಯಾನಿ ಯಾವತ್ತಿದ್ರು ನನ್ನವಳೆ. ಅದನ್ನು ತಪ್ಪಿಸೋಕೆ ನಿನ್ನಿಂದನೂ ಸಾಧ್ಯ ಇಲ್ಲ, ತಿಳ್ಕೊ. ದೇವ್ರಂತೆ ದೇವ್ರು. ರಿತ್ವಿಕ್, ರಿತ್ವಿಕ್, ನೀವ್ಯಾಕೆ ನನ್ನ ಕ್ಯಾಬಿನಲ್ಲಿ ಕೂತಿದ್ದೀರಾ? ನಾನು ನಿನ್ಮೇಲೆ ಇಲ್ಲೇ ಕೂತ್ಕೋಬೇಕಂತೆ ಮೇಡಮ್. ಅಂದ್ರೆ ಈ ಪೋಸ್ಟ್ಗೆ ಏನೇನು ಜವಾಬ್ದಾರಿಗಳಿದೆಯೋ ಇನ್ಮೇಲೆ ಅದೆಲ್ಲ ನಂದೇ ಅಂತೆ. ವಾಟ್? ನನ್ನ ಕೆಲಸಗಳೆಲ್ಲ ನೀವು ಮಾಡ್ತೀರಾ? ಹೌದು ಮೇಡಮ್. ಮತ್ತೆ ನಾನು? ಗೊತ್ತಿಲ್ಲ ಮೇಡಮ್, ಅದೆಲ್ಲ ನೀವು ಬಾಸ್ನೆ ಕೇಳಬೇಕು. Can I ask you one thing? Please. ನನ್ನ ಕ್ಯಾಬಿನಲ್ಲಿ ಬೇರೆ ಯಾರನ್ನೋ ಕೂಡಿಸಿದ್ದೀರಲ್ಲ, ಯಾಕೆ? ಇನ್ಮೇಲೆ ನಿಮ್ಮ ಕೆಲಸನ ಅವ್ರು ಮಾಡ್ತಾರೆ, ಅದಕ್ಕೆ. ಅಂದ್ರೆ ನಾನು? ನೀವಿನ್ ಮುಂದೆ ಆ ಕೆಲಸದಲ್ಲಿ ಮುಂದುವರಿತಾ ಇಲ್ಲ. ಯಾಕೆ? ಅಂತ ತಪ್ಪು ನಾನೇನ್ ಮಾಡಿದೆ? ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ. ಹಾಗೆ ನನ್ನ ಕೆಲಸದಿಂದ ತೆಗಿಬೇಕಾದ್ರೆ ನೀವು ಮೊದಲೇ ತಿಳಿಸ್ಬೇಕಲ್ವಾ? ನಮ್ಮ ಕಂಪ್ನಿಲಿ ಆ ರೀತಿ ರೂಲ್ಸ್ ಎಲ್ಲ ಇಲ್ಲ.
ನಮಗೆ ಯಾವಾಗ ಬೇಕೋ ಅವಾಗ ಡಿಸಿಷನ್ ತಗೋಬಹುದು. ಓ ಆಯ್ತು, ಅಟ್ ಲೀಸ್ಟ್ ಇವಾಗಾದ್ರೂ ರೀಸನ್ ಕೇಳ್ಬೋದಾ? ಕೂಲ್ ನೈನಾ, ನೀವು ಮಾಡಿದ ಆ್ಯಡ್ ಶೂಟು ತುಂಬಾ ಚೆನ್ನಾಗಿ ಬಂದಿದೆ, ನನಗೂ ಖುಷಿ ಆಯ್ತು. ಅದಕ್ಕೆ ನಿಮಗೆ ಸೆಪರೇಟ್ ಕ್ಯಾಬಿನ್ ಅರೇಂಜ್ ಮಾಡಿದ್ದೀನಿ, ಯಾಕಂದ್ರೆ ಇನ್ಮೇಲೆ ನೀವಿಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್. ಏನ್ ಹೇಳ್ತಿದ್ದೀರಾ? ಎಸ್, ಇನ್ನು ಮುಂದೆ ನೀವಿಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್, ನಿಮ್ ಸ್ಯಾಲರಿ ಕೂಡ ಹೈಕ್ ಆಗುತ್ತೆ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಅಂಡ್ ಸಾರಿ. ಥ್ಯಾಂಕ್ಸ್ ಯಾಕೆ, ಸಾರಿ ಯಾಕೆ? ನನಗಿಲ್ಲಿ ಜಾಬ್ ಕೊಡೋದಲ್ದೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಈ ಪೊಸಿಷನ್ ಕೊಟ್ಟಿದ್ದೀರಾ, ಅದು ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ. ಇದನ್ ಯಾವ್ದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜೊತೆಗೆ ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಾರಿ ಹೇಳಿದ್ದು ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಕ್ಕೆ. ಮೊದಲೆಲ್ಲ ನಾನು ನಿಮ್ಮನ್ನ ವಿಲನ್ ತರ ನೋಡ್ತಿದ್ದೆ, ಆದ್ರೆ ನಿಮ್ಮ ಮನ್ಸೆಷ್ಟು ಒಳ್ಳೇದು ಅಂತ ನಿಧಾನಕ್ಕೆ ಅರ್ಥ ಮಾಡ್ಕೋತಾ ಬಂದೆ. ನನ್ನಿಂದ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ನೈನಾ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಎರಡಲ್ಲ ಮೂರು ಮುಖಗಳಿರ್ತವೆ. ಕೆಲವರು ಒಂದೇ ಮುಖ ತೋರಿಸ್ಕೊಂಡು ಬದುಕ್ತಾ ಇರ್ತಾರೆ, ಇನ್ನು ಕೆಲವರು ಮತ್ತೊಂದು ಮುಖ ಇಟ್ಕೊಂಡು ಬದುಕ್ತಾರೆ, ಆದರೆ ಮತ್ತೆ ಕೆಲವರು ಎರಡನ್ನು ಬಿಟ್ಟು ಮತ್ತೊಂದು ಮುಖ ತೋರಿಸ್ಕೊಂಡು ಬದುಕ್ತಾ ಇರ್ತಾರೆ. ಅವರನ್ನ ಸುಲಭಕ್ಕೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಆದ್ರೆ ನಿಮಗೆ ನನ್ನ ಒರಿಜಿನಲ್ ಫೇಸ್ ಯಾವುದು ಅಂತ ಸುಲಭವಾಗಿ ಜಡ್ಜ್ ಮಾಡಕ್ ಆಗುತ್ತೆ ಅಂತೀರಾ? ಅದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಮೊದ್ಮೊದ್ಲು ನನಗೆ ನೀವು ಕೆಟ್ಟವರು ಅಂತ ಅನಿಸ್ತಿತ್ತು, ಆದ್ರೆ ಹೋಗ್ತಾ ಹೋಗ್ತಾ ನಿಮ್ ಒಳ್ಳೆತನ ಒಂದೊಂದೇ ಗೊತ್ತಾಗಕ್ ಶುರು ಆಯ್ತು. ಸೊ ನಿಮ್ನ ಒಳ್ಳೆಯವರು ಅಂತಾನೆ ನಂಬಿದ್ದೀನಿ. ಹ್ಮ್, ನನ್ನನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೂ ಇದೆ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಶೋರ್, ಆದ್ರೆ ಈಗಂತೂ ನನಗೆ ತುಂಬಾ ಖುಷಿ ಆಗಿದೆ. ಒಳ್ಳೇದು, ಹೀಗೆ ಖುಷಿಯಾಗಿರು. ನಿನ್ನಿಂದ ನನಗಾಗಬೇಕಾಗಿರೋ ಕೆಲಸ ತುಂಬಾ ಇದೆ. ಏನಿವತ್ತು ಇಷ್ಟು ಬೇಗ ಬಂದಿದ್ಯಾ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸಾ? ಏನು? ಅವತ್ತು ನಾನು ನಿನ್ನ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬರ್ದೆ, ನಿನಗೆ ಬೇಜಾರು ಮಾಡಿದೆ. ಶ್ರೀ, ಬೇಜಾರು ಮಾಡಿದೆ ಅಂತ ಮಾತ್ರ ಹೇಳ್ಬೇಡ, ನನಗೇನು ಬೇಜಾರಾಗಿಲ್ಲ. ಓಕೆ 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 ಓಕೆ, ಅವತ್ತು ನಾನು ಬರೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬೇಗ ಬಂದೆ. ಓ, ಅವತ್ ಬಂದಿಲ್ಲ ಅಂತ ಇವತ್ತು ಕಾಂಪನ್ಸೇಟ್ ಮಾಡ್ತಿದ್ಯಾ? ಹಾಗಲ್ಲ ದೇವ್ಯಾನಿ, ಇವತ್ತು ನಿನ್ ಜೊತೆ ಹೊರಗಡೆ ಸುತ್ತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬೇಗ ಬಂದೆ. ಸರಿ, ಬೇಗ ರೆಡಿ ಆಗು, ಹೊರಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ನಿನಗೆ ಇಷ್ಟವಾದ ಚಾಟ್ಸ್ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬರೋಣ. ಸರಿ, ಆದ್ರೆ ಅತ್ತೆಗೆ ಹೇಳಿಲ್ವಲ್ಲ ಶ್ರೀ, ಅವರು ಅಂಬುಜಾಕ್ಷಿ ಅವ್ರ ಮನೆಗೆ ಪೂಜೆಗೆ ಹೋಗಿದ್ದಾರೆ, ಈಗ ಸಡನ್ ಆಗಿ ಹೇಳಿದ್ರೆ? ನನ್ ಜೊತೆ ಬರ್ತಿದ್ಯಾ ಅಂದ್ರೆ ಅಮ್ಮ ಯಾಕೆ ಬೇಡ ಅಂತಾರೆ? ಏನಿಲ್ಲ, ಬೇಗ ರೆಡಿ ಆಗು, ಕೇಳಿದ್ರೆ ನಾನು ಹೇಳ್ತೀನಿ. ಸರಿ, ಬೇಗ ರೆಡಿ ಆಗ್ಬೇಕು. 10 minutes ಅಲ್ಲಿ ರೆಡಿ ಆಗ್ತೀನಿ ನೋಡು. ಈ ಹುಡುಗಿರು 10 minutes ಅಂದ್ರೆ 1 ಗಂಟೆ ಅಂತ ಅರ್ಥ. ಹಾಗೇನು ನಾನು ಮಾಡಲ್ಲ, ಬೇಗ ರೆಡಿ ಆಗಿ ಬರ್ತೀನಿ. ನೈನಾ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ದೇವಿಯನ್ನಿಯವ್ರ ಬಗ್ಗೆ ಬೇಜಾರಾಗಲ್ಲ ತಾನೆ?
ಬೇಜಾರಾಗುವಂತದ್ ನೀವೇನ್ ಕೇಳ್ಬಿಡ್ತೀರಾ? ಇಲ್ಲ ಕೇಳಿ, ನೈನಾ, ನಿಮ್ಮ ಅಕ್ಕನಿಗೆ ಮದ್ವೆ ಆಗಿದೆ ಅನ್ನೋ ವಿಚಾರನ ನೀವ್ಯಾಕೆ ನನಗೆ ಹೇಳಿಲ್ಲ? ಆಮೇಲೆ ಹೇಗೋ ಗೊತ್ತಾಯ್ತು ನನಗೆ. ಅಟ್ಲೀಸ್ಟ್ ಅವ್ರ ಹಸ್ಬೆಂಡ್ ಯಾರು ಅಂತನಾದ್ರೂ ಹೇಳ್ಬೋದಲ್ವಾ? ಯಾಕೆ ನಗ್ತಾ ಇದ್ದೀರಾ? ಇದು ಒಳ್ಳೆ ಮಜಾ ಇದೆ. ಇವಾಗ ನಮ್ ಭಾವ ಯಾರು ಅಂತ ಕೇಳಿದ್ರೆ ನೀವ್ ಶಾಕ್ ಆಗ್ತೀರಾ. ಶಾಕ್? ಯಾರದು? ಅವರು ಒಂದ್ ನಿಮಿಷ, ನಮ್ಮ ಅಮ್ಮ ಫೋನ್ ಮಾಡ್ತಿದ್ದಾರೆ, ಬರ್ತೀನಿ. ಅವನ್ ಯಾರು ಅಂತ ಗೊತ್ತಾದ್ರೆ ಈಗ್ಲೇ ಹೋಗಿ ಅವನ್ನ ದೇವಿಯಾನಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ. ನೀವು ಅವತ್ತು ನೀವು ಓ ನನ್ನ ಹಸ್ಬೆಂಡ್ ಕಾಲ್ ಮಾಡ್ತಿದ್ದಾರೆ. ಹಸ್ಬೆಂಡ್ ಅಂತೆ ಹಸ್ಬೆಂಡು, ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವುದನ್ನು ನಾನು ಬಿಟ್ಕೊಟ್ಟಿಲ್ಲ. ದೇವಿಯ ನೀ ನಿನ್ನೂ ಅಷ್ಟೆ, ಅದೇನೇ ಆಗಲಿ ನಿನ್ನನ್ನು ನನ್ನೊಳಗೆ ಮಾಡಿಕೊಂಡೇ ಮಾಡ್ಕೋತೀನಿ. ಅದಕ್ಕೆ ಅಡ್ಡವಾಗಿರೋ ನಿನ್ನ ಗಂಡನ್ನ ಕೊಂದಾದರೂ ಸರಿ, ನನಗೆ ನೀನು ಬೇಕು ಅಷ್ಟೆ. ಆದರೆ ಅವನು ಯಾರು, ಎಲ್ಲಿರ್ತಾನೆ, ಅದನ್ನ ತಿಳ್ಕೊಳ್ಳೋದು ಕಷ್ಟ ಏನಲ್ಲ. ನಾನು ಹೇಳ್ದಿದ್ರೇನು ನಾನೇ ತಿಳ್ಕೊತೀನಿ. ಇಷ್ಟು ಸಾಕು, ಅವನಲ್ಲೇ ಸಿಗ್ತಾನೆ, ಸಿಕ್ಕಿದ್ರೆ ಅಲ್ಲೇ ಮುಗಿಸ್ತೀನಿ. ಶತ್ರುಗಳು ತುಂಬ ದಿನ ನಮ್ಮ ಕಣ್ಮುಂದೆ ಇದ್ರೆ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ಇವತ್ತಿಗೆ ನನ್ನ ಶತ್ರು ಸಂಹಾರ, ಆಮೇಲೆ ದೇವ್ಯಾನಿ ನನ್ನವಳು. ಇದೆ ಮನೆ, ಇವತ್ತು ಅವನ ಕತೆ ಮುಗಿಸ್ಬಿಡ್ತೀನಿ. ಮಾಡ್ತಿದ್ದಾರೆ, ನೋಡ್ಕೊಂಡು ಬರ್ತೀನಿ.
ಎಲ್ಲಿ ಹೋಗ್ಬಿಟ್ರು? ಲ್ಯಾಪ್ಟಾಪ್ ಓಪನ್ ಆಗೇ ಇದೆ. ಅರೆ, ನನ್ನ ಪ್ರೊಫೈಲ್ ಓಪನ್ ಆಗಿದೆ. ಯಾಕೆ? ನನ್ನ ಬಗ್ಗೆ ಏನಾದರೂ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರಾ ನನಗೆ ಗೊತ್ತಿಲ್ಲದಿರೋ ಹಾಗೆ? ನನ್ನ ಬಗ್ಗೆ ಏನಾದರೂ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರಾ ನನಗೆ ಗೊತ್ತಿಲ್ಲದಿರೋ ಹಾಗೆ? ಛೇ, ನಾನು ಯಾಕೆ ಇಷ್ಟು ಅನುಮಾನ ಪಡ್ತಿದ್ದೀನಿ? ಅವ್ರು ನನ್ನ ಡೀಟೇಲ್ಸ್ ಚೆಕ್ ಮಾಡ್ತಿದ್ದಾರೆ ಅಂದರೆ ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕಿರ್ಬೋದು. ಆದರೆ ನನ್ನ ಬಗ್ಗೆ ಅವ್ರು ಯಾಕೆ ತಿಳ್ಕೋಬೇಕು? ಒಂದ್ ವೇಳೆ ನಾನು ಅವ್ರನ್ನ ಗುಟ್ಟಾಗಿ ಲವ್ ಮಾಡ್ತಿರೋ ತರ ಅವರು ಏನಾದ್ರೂ ಹೇಳಿ ಸರ್. ಕೊರಿಯರ್ ಬಂದಿದೆ. ಶಿವಸ್ತ ಅಂದ್ರೆ ನಾನೇ. ಕೊಡಿ. ಆಯ್ತು ಸರ್, ಇದಕ್ಕೊಂದು ಸೈನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀ, ಏನಿದು? ಇದ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಮಾಡ್ತಿದೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್. ಯಾವಾಗ ಶುರು ಮಾಡ್ತಿದ್ಯಾ ಅದನ್ನ? ಇಮಿಡಿಯೇಟ್ ಆಗಿ ಶುರು ಆಗುತ್ತೆ. ಇದ್ರ ಪ್ರಮೋಷನ್ ಕೂಡ ಋತ್ವಿಕ್ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದು, ಹೇಗಿದ್ರು ಅವ್ರ ಜೊತೆ ನಾನು ಇರ್ತಾಳಲ್ಲ. ಹ್ಮ್, ಸರಿ, ಹೊರಡಣ್ಣ, ನಾನು ಇದನ್ನ ಇಟ್ಟು ಬರ್ತೀನಿ. ಹ್ಮ್, ಅಕ್ಕನ ಜೊತೆ ಇರ್ತೀನಿ ಅಂತಲ್ವಾ ಹೇಳಿದ್ದು? ಅಂದ್ರೆ ನಾನು ಆ ಮನೆ ಹುಡುಕ್ಬೇಕು. ಹುಡುಕ್ತೀನಿ, ಖಂಡಿತ ಹುಡುಕ್ತೀನಿ. ನನ್ನ ಶತ್ರುನ ಕೊಂದೇ ಕೊಲ್ತೀನಿ.